subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅರಳು ಹುಡಿ ಲಾಡು, ಇದು ಗಣಪತಿ ಹಬ್ಬಕ್ಕೆ ಮಾಡುವಂಥದ್ದು, ಹೇಗೆ ಮಾಡೋದಪ್ಪ ಅಂಟಿನ ಬೆಲ್ಲ ಯೂಸ್ ಮಾಡಿಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಪಫ್ಡ್ ಪ್ಯಾಡಿ ಅಂದರೆ ಲಾಯ, ಅದನ್ನು 3 ಕಪ್ಪು ಬ್ಲೌಲಿಗೆ ಹಾಕ್ಕೊಳ್ಳಿ ಎಲ್ಲ ಒಟ್ಟಿಗೆ. ಇದು ಅಕಸ್ಮಾತ್ ಮೆತ್ತಗಿದ್ರೆ ಜಸ್ಟ್ ರೋಸ್ಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಪೌಡ್ರ್ ಫೈನ್ ಮಾಡ್ಕೊಳ್ಳಿ. ಇವಾಗ ನೋಡಿ ಕರೆಕ್ಟಾಗಿ ಪೌಡ್ರ್ ಫೈನ್ ಆಯ್ತು, ಹೌದಾ? ಪರ್ಫೆಕ್ಟಾಗೈತೆ. ಈಗ 1/2 ಕಪ್ಪು ನೆಲಗಡಲೆ ಬೀಜ ಹುರಿದಿರೋದು, ಮೈಕ್ರೋವೇವ್ ರೋಸ್ಟೆಡು, ಅದನ್ನು ಇದರಲ್ಲಿ ಬೌಲಲ್ಲಿ ಹಾಕ್ಬಿಟ್ಟು ಕೋರ್ಸಾಗಿ ಪೌಡರ್ ಮಾಡ್ಕೊಳ್ಳಿ. ಸ್ವಲ್ಪ ಉಳಿದ್ರೆ ಪರವಾಗಿಲ್ಲ, ಇಲ್ಲಿ ಅಲ್ಲಿ ನೋಡಿ ಹಿಂಗೆ. ಇನ್ನು ಈಗ ಕಪ್ಪು ಎಳ್ಳಿರುತ್ತಲ್ಲ, ಅದನ್ನು ತೊಳೆದು ಕ್ಲೀನ್ ಮಾಡಿ ಜಾಲಿಸಿ ಇಟ್ಟಿದ್ದೀನಿ. ಅದನ್ನು ಬೌಲ್ಗೆ ಹಾಕ್ಕೊಂಡು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದರಿಂದ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದು ಕ್ರ್ಯಾಕಲ್ ಆಗಿ ಪಫ್ ಅಪ್ ಆಗೋ ತನಕ ನೋಡಿ, ಕಲರ್ ಕೂಡ ಚೇಂಜ್ ಆಗಿಬಿಡ್ತು, ಹೌದಾ? ಪಫ್ ಅಪ್ ಆಗಿಬಿಡ್ತು ಅಷ್ಟು ತನಕ ಮಾಡಿ. ಈಗ 1 ಕಪ್ಪು ಕಡಲೆ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ 2 ಟೇಬಲ್ಸ್ಪೂನು ಮುಲ್ಗಿ ಹಾಕ್ಕೊಳ್ಳಿ, ತುಪ್ಪ. ಇದಕ್ಕೆ ನಾವು ಉಪ್ಪು ಹಾಕಲ್ಲ, ಯಾಕಂದರೆ ಇದು ಸ್ವೀಟ್ ಜೊತೆ ಬೆಲ್ಲ ಇದ್ರ ಜೊತೆ ಲಾಡು ಜೊತೆ ಹಾಕೋದಕ್ಕೋಸ್ಕರ. ಇದು ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಹೀಗಾಗಬೇಕು ಕನ್ಸಿಸ್ಟೆನ್ಸಿ, ಸಾಫ್ಟ್ ಡೋ ಆಗಬೇಕು. ಇದನ್ನು ಇವಾಗ ನಮ್ಮದು ಇದಿರುತ್ತಲ್ಲ ಶೇವ್ ಮಾಡ್ಕೊಳ್ಳೋದು ಮೌಲ್ಡು, ಅದನ್ನು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ. ಅದು ಪೂರ್ತಿ ಮೇಲುಗಡೆ ಪಾರ್ಟ್ಗೂ ಗ್ರೀಸ್ ಮಾಡಿ, ಹಾಗೆ ಈಗ ನಾವು ಮಾಡ್ಕೊಂಡಿರೋ ಹಿಟ್ಟಿರುತ್ತಲ್ಲ ಅದನ್ನು ಅದರಲ್ಲಿ ಹಾಕ್ಕೊಳ್ಳಿ. ಆ ಮೌಲ್ಡಲ್ಲಿ ಹಾಕಿ ಅದಕ್ಕೆ ಇವಾಗ ಮೇಲುಗಡೆ ಪೋರ್ಷನ್ನ ಫಿಕ್ಸ್ ಮಾಡ್ಕೊಳ್ಳಿ. ಇದಿವಾಗ ಡೈರೆಕ್ಟ್ ತುಪ್ಪದಲ್ಲೇ ಮಾಡೋದು ನೋಡಿ, ಯಾವುದು ಇದು ಪ್ಲೇಟ್ ಯೂಸ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಈಗ 1/2 ಕಪ್ಪು ಅರ್ಧದಿಂದ 1/4 ಕಪ್ಪು ಗೀ ಹಾಕ್ಬಿಟ್ಟು ಅದು ಬಿಸಿ ಆದ ತಕ್ಷಣ ಡೈರೆಕ್ಟಾಗಿ ಭುಜಿ ಅದರಲ್ಲೇ ಮಾಡ್ಕೊಂಬಿಡಿ, ಎಣ್ಣೆಯಲ್ಲೇ ಪ್ರೆಸ್ ಮಾಡ್ಕೊಂಬಿಡಿ ನೋಡಿ. ಆಯ್ತಲ್ಲ, ಹೀಗೆ ಪೂರ್ತಿ ಆ ಹಿಟ್ಟದೆಲ್ಲ ಮುಗಿಸ್ಕೊಳ್ಳಿ ನೀವು. ಅದರಲ್ಲಿ ನಮ್ಗೆ 1 ಕಪ್ಪು ಭುಜಿಯ ಸಿಗುತ್ತೆ, 1 ಕಪ್ಪು ಶೇವ್ ಸಿಗುತ್ತೆ. ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ಫ್ರೈ ಮಾಡಿ ಇವಾಗ ನೋಡಿ. ಆಯ್ತು, ಹೌದಾ? ಇವಾಗ ಡ್ರೈನ್ ಮಾಡಿ ಸ್ಲೈಡ್ ಮಾಡ್ಕೊಳ್ಳಿ. ಮಾಡಿಟ್ಟಿದ್ದೀನಿ ನಾನು ಕೆಲವು ನೋಡಿ, ಇವಾಗ ಕೊಲ್ಯಾಂಡರ್ ಟ್ರಾನ್ಸ್ಫರ್ ಮಾಡಿ ನೋಡಿ. ಆಯ್ತಲ್ಲ, ಈಗ ಮತ್ತೆ ಇನ್ನೊಂದು 1/2 ಕಪ್ಪು ಘೀನ ಇಟ್ಬಿಟ್ಟು ಅದರಲ್ಲಿ ತುಂಡು ಮಾಡಿ ಇಟ್ಕೊಂಡಿರುವಂಥ ಕ್ಯಾಶ್ಯೂಸ್ ಫ್ರೈ ಮಾಡಬೇಕು ನೋಡಿ. 1 ಕಪ್ ಹಾಕಿದ್ದೀನಿ ನೋಡಿ, 1 ಕಪ್ ಅದನ್ನು ಚೆನ್ನಾಗಿ ಅದರಲ್ಲಿ ಕಲರ್ಫುಲ್ ಆಗಿ ಬ್ರೌನ್ ಆಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಆಯ್ತು, ಹೌದಾ? ಒಂದು 5 ಮಿನಿಟ್ಸ್ ಆದರೂ ಆಗುತ್ತೆ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಆವಾಗ ಮಾತ್ರ ನಿಮ್ಗೆ ಚೆನ್ನಾಗಿ ಈವನ್ ಆಗಿ ಬಂದ್ಬಿಡುತ್ತೆ. ಇವಾಗ ಅದನ್ನು ಮೆಶ್ಡ್ ಇದರಲ್ಲಿ ಸ್ಪ್ಯಾಟುಲಾದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ. ಆಯ್ತು ನೋಡಿ, ಹೌದಾ? ಈಗ ಅದನ್ನು ಚೆನ್ನಾಗಿ ಅದ್ರಲ್ಲಿ ಪೂರ್ತಿ ತುಪ್ಪ ಎಲ್ಲ ಡ್ರೈನ್ ಮಾಡ್ಕೊಂಬಿಡಿ, ಮತ್ತು ಅದನ್ನು ಕೊಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ ನೋಡಿ. ಆಯಿತಾ? ಈಗ ನಾವು ಮಾಡ್ಕೊಂಡಿರುವಂತಹ ಪಫ್ಡ್ ಪ್ಯಾಡಿ ಮಿಕ್ಸ್, ಲಾಯದ ಮಿಕ್ಸು 2/2 ಕಪ್ ಆಗಿದೆ 3 ಕಪ್ಗೆ, ಹಾಗೆ 1 ಕಪ್ಪು ಕ್ಯಾಶ್ಯೂಸ್ ಅಲ್ಲಿಗೆ 3/2 ಕಪ್ ಆಯಿತು, 1/2 ಕಪ್ಪು ನೆಲಗಡಲೆ ಪುಡಿ 4 ಕಪ್ ಆಯಿತು. ಆಯ್ತಲ್ಲ, 1/2 ಕಪ್ಪು ಶೇವ್ ಇದು ನಮ್ಮದು ಇದು ಎಳ್ಳು ಅಲ್ಲಿಗೆ 4.5 ಕಪ್ ಆಯಿತು, 1 ಇದು ಶೇವ್ 5.5 ಕಪ್ ಒಟ್ಟಿಗೆ ನಮ್ಮದು ಲಡ್ಡು ಮಿಕ್ಸ್ ಆಯಿತು. ಈಗ ಏಲಕ್ಕಿ ಸುಲಿದಿರೋದು ಒಂದು 25 ಹಾಕ್ಕೊಳ್ಳಿ. ಅದು ಯಾತಕ್ಕೆ ಹಾಕ್ಕೊಳ್ಳೋದು ಅಂತಂದರೆ ತಿನ್ನಬೇಕಾದ್ರೆ ಸಿಗಬೇಕು ಅಂತ. ಮತ್ತು ಹಾಗೆ ಕಾರ್ಡಮಮ್ ಪೌಡ್ರ್ ಮಾಡಿರೋದು 1/2 ಟೀಸ್ಪೂನ್ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ. ಇದು ಒಟ್ಟಿಗೆ ಲಡ್ಡು ಮಿಕ್ಸು 5.5 ಕಪ್ ಆಗಿದೆ. ಹಾಂ, ಆಯ್ತಲ್ಲ, ಈಗ 5.5 ಕಪ್ಗೆ 1/2 ಕಪ್ಪು ಘೀ, ಪ್ಯೂರ್ ಘೀ ಪ್ಯಾನ್ಗೆ ಹಾಕ್ಕೊಳ್ಳಿ. ಅದು ಬಿಸಿ ಆಗುತ್ತಲ್ಲ ಅದಕ್ಕೆ 2/2 ಕಪ್ಪು ಚಿಕ್ಕಿ ಬೆಲ್ಲ, ಅಂಟು ಬೆಲ್ಲ ಹಾಕಿ. ನೀರ್ಗೀರೇನು ಹಾಕೋದಿಲ್ಲ. ಬೆಲ್ಲದಲ್ಲಿ ಯಾವಾಗ ಬೆಲ್ಲ ಯಾವಾಗ ತುಪ್ಪದಲ್ಲಿ ಕರಗತ್ತೋ ಅದ್ರ ನಂತರ ನಾವು ಅದನ್ನು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಲೋ ಫ್ಲೇಮಲ್ಲಿ ನೋಡಿ, ಇವಾಗ ಬೆಲ್ಲ ಕರಗ್ತು, ಹೌದಾ? ಬೆಲ್ಲ ಪೂರ್ತಿ ತುಪ್ಪದಲ್ಲಿ ಕರಗ ಬಂತು. ಲೋ ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಚೆಕ್ ಮಾಡಿ ಕನ್ಸಿಸ್ಟೆನ್ಸಿಗೆ, 2 ಸ್ಟ್ರಿಂಗ್ ಹತ್ತಿರ ಕನ್ಸಿಸ್ಟೆನ್ಸಿ ಬರಬೇಕು. ಅದು ಸ್ಟ್ರಿಂಗ್ ಬಂದಿದೆಯಲ್ಲ, ಅದು ನೋಡಿ ಹೆಂಗೆ ಪುಲ್ ಮಾಡ್ತಾ ಇರಬೇಕು, ಬ್ರೇಕ್ ಆಗಬಾರ್ದು. ಅದನ್ನು ನೋಡಿ ಇವಾಗ. ಆಯ್ತಲ್ಲ, ಈಗ ಅದನ್ನು ಲಡ್ಡು ಮಿಕ್ಸ್ನ ಅದಕ್ಕೆ ಹಾಕ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು, ಮತ್ತು ಇದು ಪೂರ್ತಿ ಅದಕ್ಕೆ ಮಿಕ್ಸ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ. ಉಳಿದಿದ್ದು ಅದರಲ್ಲಿ ಉಳಿದಿದ್ದ ತುಪ್ಪ ಇದೆಯಲ್ಲ, 2 ಟೇಬಲ್ಸ್ಪೂನ್ ತುಪ್ಪ ನಾವು ಹಾಕ್ಬಿಟ್ಟು ಉಳಿದಿದೆ, ಅದನ್ನು ಅದಕ್ಕೆ ಹಾಕ್ಬಿಡಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗಿನ್ನು ನೋಡಿ, ಲಡ್ಡು ನಾನು ಕಟ್ಟಿದ್ದೀನಿ ಆಲ್ರೆಡಿ. ಇವಾಗ ನೀವು ಎಷ್ಟು ದೊಡ್ಡ ಲಡ್ಡು ಬೇಕೋ ಅಷ್ಟುದು ಇದು ಹಿಟ್ಟು ತೊಗೊಂಡು ಮಿಕ್ಸ್ ತೊಗೊಂಡು ಅದನ್ನು ರೌಂಡಾಗಿ ಮೋಲ್ಡ್ ಮಾಡ್ಕೊಳ್ಳಿ, ಬೈಂಡ್ ಮಾಡ್ಕೊಳ್ಳಿ. ಇದು ನೀವು 1/2 ಗಂಟೆ 1/4 ಗಂಟೆ ನಂತರನೂ ಕಟ್ಬೋದು, ಯಾಕಂದರೆ ಅಂಟಿನ ಬೆಲ್ಲ ಅಲ್ವಾ, ನೀರು ಹಾಕಲಿಲ್ಲ ಅಲ್ವಾ, ಇದು ಬೇರೆ ಬೆಲ್ಲದ ಹಾಗೆ ಅಲ್ಲ, ತುಂಬ ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ ನೋಡಿ. ಕಟ್ಬಿಟ್ಟು ಇಡ್ತಾ ಇದ್ದೀನಿ ನೋಡಿ. ಆಯ್ತಲ್ಲ,
ಇವಾಗ ನಿಮಗೆ ಲಾಯೆ ಪಿಟ್ಟ ಉಂಡು ಅಂತ ಲಡ್ಡು ಅಂತ ನಾವು ಕೊಂಕಣಿನ ಹೇಳೋದು, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.